ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆ, ನಮ್ಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತೇಳಿ 2017-18 ಸಾಲಿನೊಳಗೆ ಹೇಳಿದ್ರು. ಅದಕ್ಕೋಸ್ಕರ ನಮಗೆ ಕೊಟ್ಟಿರೋ ಟೈಮು 8 ಅವರಲ್ಲಿ ತೊಗೊಂಡ್ರೆ ಇನ್ನು ಮಿಕ್ಕಿರೋ 4 ಅವರೊಳಗೆ ಲ್ಯಾಪ್ಟಾಪ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಸಬ್ಮಿಟ್ ಮಾಡಿರಿ ಅಂತ ಹೇಳಿದ್ದಕ್ಕೆ ನಾವು ಹೋಗಿ ಮನೆಗೆಲ್ಲ ಇಲ್ಲಿರೋರು ಯಾರು ಲೋಕಲಲ್ಲೇ ಅಷ್ಟಲ್ಲದೆ ಬೇರೆ ಬೇರೆ ಹಳ್ಳಿಯಿಂದ ಬರೋರೆಲ್ಲರೂ ಹೋಗಿ 4 ತಾಸೊಳಗೆ ಲ್ಯಾಪ್ಟಾಪ್ ಇದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರು. ಆದರೆ ಅವರು ಬಂದುಬಿಟ್ಟು ಏನಂದರು, ಮೊನ್ನೆ 5 ಜನಕ್ಕೆ ಮಾತ್ರ ಲ್ಯಾಪ್ಟಾಪ್ ಕೊಟ್ಟಿದ್ದು. ಆಮೇಲೆ ನಮಗೆ ಇದಕ್ಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಿಮ್ಗೆ ಬಂದಿಲ್ಲ ಅಂತಂದು ಹೇಳಿದ್ರು. ಅದು ಎದಕ್ಕೆ ಬಂದಿಲ್ಲ ಅಂತ ನಮಗೆ ಒಂದು ವಿವರಣೆ ಕೊಟ್ಟಿಲ್ಲ. ನಮಗೆ ಕೊಟ್ಟಿರೋ ಟೆಂಡರ್ ದುಡ್ಡು ಏನಾಯಿತು ಅಂತ ಕೇಳಿದ್ರೆ ಇದಕ್ಕಾಗಿದ್ವು ಅಂತ ಸರ್ಕಾರ ರೀಸನ್ ಕೊಟ್ಟಾಗಿಲ್ಲ. ನಮಗೆ ಇದಕ್ಕೆ ಕೊಟ್ಟಿಲ್ಲ, ಅದು ಫಸ್ಟ್ ಇಯರ್ ಬಂದವರಿಗೆ ನಾವು ತಡೆಯಲ್ಲ. ಅಮೌಂಟ್ ಅವ್ರು ಲ್ಯಾಪ್ಟಾಪ್ ಅವ್ರಿಗೆ ಕೊಡ್ರಿ, ಆದರೆ ನಮಗೆ ಬರೋದನ್ನ ಅವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ತಿಮ್ಮಾರೆಡ್ಡಿ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಲಿಂಗಸೂರಿಂದ ಮಾತಾಡ್ತಿರೋದು. ಇಲ್ಲಿ ಲ್ಯಾಪ್ಟಾಪ್ ವಿತರಣೆಯಿಂದ ಒಂದೆರಡು ಮಾತಾಡೋದು ಇಷ್ಟಪಡ್ತೀನಿ. ಏನಂದರೆ ಈಗ 17-18 ಸಾಲಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತೀನಿ ಅಂತ ಹೇಳಿದರು. ಆವಾಗ ಏನಂದರು, ಕ್ಲಾಸಲ್ಲಿ ಬಿಕಾಮ್ BA BSc ಮೂವರು ಹುಡುಗರನ್ನ ಕರ್ಕೊಂಡು ಹೋಗಿ ರಾಯಚೂರಲ್ಲಿ ಫಂಕ್ಷನ್ ಆಯಿತು. ಆ ಫಂಕ್ಷನಲ್ಲಿ ಒಬ್ಬೊಬ್ಬರಿಗೆ ಒಂದು ಲ್ಯಾಪ್ಟಾಪ್ ಕೊಟ್ಟರು. ಆ ಟೆಂಡ್ರು ಆಗಿತ್ತು, ಆನಂತರ ಅನಿವಾರ್ಯ ಕಾಳಗದಿಂದ ನಿಲ್ಲಿಸಿದರು. ಆಮೇಲೆ ಈಗ 2019-20 ಸಾಲಿನ ಹುಡುಗರಿಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಲ್ಯಾಪ್ಟಾಪ್ ವಿತರಣೆ ಮಾಡಕತ್ತಾರೆ. ಇದನ್ನೇನೈತಿ, ನಾವು ಅವ್ರಿಗೇನು ತಡೆ ಇಡಲ್ಲ, ಅವ್ರಿಗೆ ಮಾಡಂಗೆ ಮಾಡಿರಿ, ಬೇಡನಲ್ಲ. ನಮಗೇನೈತಿ, ನಮ್ಮ ವಿದ್ಯಾರ್ಥಿಗಳಿಗೆ ನಾವಿರೋದು ಇನ್ನೂ 2 ತಿಂಗಳು ಅಷ್ಟೇ. ಆ 2 ತಿಂಗಳಲ್ಲಿ ಏನು ಅಸೆಂಬ್ಲಿಯಾಗ ಇನ್ನೂ 17-ನೇ ತಾರೀಕಿಗೆ ಮಾತಾಡ್ತೀನಿ ಅಂತ ಇದ್ದಿರಲ್ಲ, ಅಲ್ಲಿ ತನಕ ಇದನ್ನು ತಡೆಯಿಡ್ರಿ. ತಡೆ ಹಿಡಿದು ಆಮೇಲೆ ನಂತರ ಏನೈತೆ ಅದನ್ನು ಮಾಡಿರಿ, ನಮಗೆ ಬೇಕಾಗಿಲ್ಲ. ಅಲ್ಲಿ ತನಕ ಇದನ್ನು ನಿಲ್ಲಿಸ್ಬೇಕು. MLA ಅವ್ರು ಬಂದು ಇವತ್ತು ಕಾಲೇಜಲ್ಲಿ ನ್ಯೂಸೆನ್ಸ್ ಆಯಿತು. ಅದು ಅವ್ರು ಮಾತಾಡಿದ್ದಾರೆ, ಇದು ಕೊಟ್ಟಿದ್ದಾರೆ ನಮಗೆ, ಅಷ್ಟೇ ಹೇಳ್ತೀನಿ.